ಜೆ ಡಿ ಎಸ್ ಮೊದಲು ಒಂದು ಪಟ್ಟು ಹಿಡಿದಿದ್ದು 12 ಬಿಟ್ಕೊಡ್ಬೇಕು ನಮಗೆ ಅಂತ ಹೇಳಿ, 12 ಆಗಲ್ಲ 6 ಬಿಟ್ಕೊಟ್ರೆ ಜಾಸ್ತಿ ಜಾಸ್ತಿ ಅಂತ ಹೇಳ್ತಾ 8 ಕ್ಷೇತ್ರಗಳನ್ನು ಬಿಟ್ಕೊಟ್ಟಿದೆ ಕಾಂಗ್ರೆಸ್. 8 ಕ್ಷೇತ್ರ ಬಿಟ್ಕೊಟ್ಟ ಮಾತ್ರಕ್ಕೇನೆ ಜೆ ಡಿ ಎಸ್ ಪೂರ್ತಿ ಖುಷಿಯಾಗಿರ್ಬೇಕಾ? ಇಲ್ಲಿ ನಂಬರ್ಗಿಂತ ಹೆಚ್ಚಾಗಿ ಯಾವ ಸ್ಪಾಟ್ಗಳು, ಯಾವ ಸ್ಥಳಗಳನ್ನು ಕಾಂಗ್ರೆಸ್ ಬಿಟ್ಟುಕೊಡ್ಲಿಕ್ಕೆ ಒಪ್ಕೊಳ್ತು ಅನ್ನೋದ್ರ ಮೇಲೆ ಚುನಾವಣಾ ಲೆಕ್ಕಾಚಾರ, ಸೋಲು ಗೆಲುವಿನ ಲೆಕ್ಕಾಚಾರ ನಿರ್ಧಾರಿತವಾಗಿರುತ್ತೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ಗೆ ಎಷ್ಟು ಕೊಡಬೇಕು, ಎಲ್ಲಿ ಕೊಡಬೇಕು, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟನ್ನು ಮಾತ್ರ ಕೊಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ತಮ್ಮದೇ ಪಕ್ಷದಲ್ಲಿದ್ದಂತಹ ವಿರೋಧಿ ಪಾಳೆಯಕ್ಕೆ ಸ್ಪಷ್ಟ ಸಂದೇಶವನ್ನು ಸಾರಿದ್ದಾರೆ. ಸಿದ್ದರಾಮಯ್ಯನೇ ಇಲ್ಲಿ ಹೈಲೈಟ್ ಆಗಬೇಕೇ ವಿನಃ ಬೇರೆಯವರಲ್ಲ. ತುಮಕೂರು ಏನು ಮಾಡಬೇಕು, ಎಂ ಬಿ ಪಾಟೀಲ್ಗೆ ಏನು ಮಾಡಬೇಕು, ಅರವಿಂದ್ ದೇಶಪಾಂಡೆ ಅವ್ರಿಗೆ ಏನು ಮಾಡಬೇಕು, ಆ ಒಂದು ಲೆಕ್ಕಾಚಾರವನ್ನು ಸೀಟು ಹಂಚಿಕೆ ಈ ಪ್ರಕ್ರಿಯೆಯಲ್ಲಿಯೇ ಇವರು ಮಾಡಿ ಮುಗಿಸಿದ್ದಾರಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡಿಬೇಟ್ ಇರುತ್ತೆ. ಇನ್ನು ಈ ಚರ್ಚೆಯಲ್ಲಿ ನಮ್ಮನ್ನು ನಾಗರಾಜ್ ಗೌಡರು ಜೆ ಡಿ ಎಸ್ನ ವಕ್ತಾರರು ಜಾಯ್ನ್ ಆಗಿದ್ದಾರೆ, ಸ್ವಾಗತ ನಿಮಗೆ ನಾಗರಾಜ್ ಗೌಡ್ರೆ. ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಬಿಜೆಪಿಯ ಶಾಸಕರು, ಸ್ವಾಗತ ನಿಮಗೆ ರವಿ ಸುಬ್ರಹ್ಮಣ್ಯ ಅವರೇ. ಇನ್ನು ನಮ್ಮ ಜೊತೆಯಲ್ಲಿ ಬ್ರಿಜೇಶ್ ಕಾಳಪ್ಪನವರಿದ್ದಾರೆ, ಎಐಸಿಸಿಯ ವಕ್ತಾರರು, ಕಾಂಗ್ರೆಸ್ನ ಮುಖಂಡರು, ಸ್ವಾಗತ ನಿಮಗೆ ಬ್ರಿಜೇಶ್ ಕಾಳಪ್ಪನವರೇ. ಇನ್ನು ಮಹದೇವ್ ಪ್ರಕಾಶ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು, ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರೇ. ನಮ್ಮ ಮೊದಲನೇ ಪ್ರಶ್ನೆ ನಾಗರಾಜ್ ಗೌಡ್ರೆ, ಖುಷಿ 8 ಕ್ಷೇತ್ರಗಳನ್ನು ಪಡ್ಕೊಂಡಿದ್ದೀರಿ, ಹಗ್ಗ ಜಗ್ಗಾಟ ಇತ್ತು, 6 ಬಿಟ್ಕೊಡ್ತಾರೆ, 5 ಬಿಟ್ಕೊಡ್ತಾ ಇದ್ದಾರೆ ಅನ್ನೋ ನಡುವೆ 8 ಕ್ಷೇತ್ರ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೀರಿ ನೀವು, ಖುಷಿ? ಇಲ್ಲಿ ಖುಷಿ ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಮೊದಲಿಂದನೂ ಸಹ ನಮ್ಮ ಪಕ್ಷದ ವರಿಷ್ಠರು ಹೇಳಿರುವ ಹಾಗೆ ನಾವು ಯಾವುದಕ್ಕೂ ಪಟ್ಟಿಡ್ದಿಲ್ಲ. ನಾವು ಕೇಳಿದ್ದೀವಿ, ನಮಗೆ 12 ಸ್ಥಾನಗಳು ಬೇಕು ಅಂತ ಕೇಳಿದ್ದೀವಿ. ಅವರು 12 ಕೊಡ್ತಾರೋ, 10 ಕೊಡ್ತಾರೋ, 5 ಕೊಡ್ತಾರೋ, 6 ಕೊಡ್ತಾರೋ ಅನ್ನೋದ್ರ ಬಗ್ಗೆ ನಾವು ಎರಡೂ ಪಕ್ಷದ ವರಿಷ್ಠರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸರ್ ಅಧಿಕಾರ ಹಂಚಿಕೆ ಸೂತ್ರ ಅಂತ ಬಂದಾಗ 3ನೇ ಒಂದು ಭಾಗ ಅಂತ ಮಾತನಾಡ್ಕೊಂಡಿದ್ದೀರಿ. ಅಲಿಖಿತವಾಗಿ ಅಲಿಖಿತ ನಿಯಮ ಕೇಳಿದ್ದು, ಕೇಳಿದ ನಿಜ ಅದು. 3ನೇ ಒಂದು ಭಾಗದಲ್ಲಿ ಎಲ್ಲ ರೀತಿ ನಿಗಮ ಮಂಡಳಿ ಇರ್ಬೋದು, ಮಂತ್ರಿ ಸ್ಥಾನಗಳಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ 3ನೇ ಒಂದು ಭಾಗದ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಸೀಟು ಹಂಚಿಕೆನೂ ಕೂಡ ಅದೇ ರೀತಿಯಲ್ಲಿ ಮಾಡಿಕೊಡಿ ಅಂತ ನಾವು ಕೇಳಿದ್ದು. ಸೊ ಅದ್ರ ಕೊನೆಗೆ ಅಂತಿಮವಾಗಿ 8 ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅದರ ಬೇಸ್ ಮೇಲೆ ನಮಗೆ ಬಂದಿರತಕ್ಕಂಥ ಸ್ಥಾನಗಳನ್ನು 100ಕ್ಕೆ 100 ಭಾಗ ಗೆಲ್ಲುವಂಥ ವಿಚಾರಗಳಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತರೋದ್ರಲ್ಲಿ. ಮೊದಲು ನಿಮ್ಮ ಪಟ್ಟು ಹೇಗಿತ್ತು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಹಳೆ ಮೈಸೂರು ಭಾಗದಲ್ಲಿಯೇ ಮ್ಯಾಕ್ಸಿಮಮ್ ಕ್ಷೇತ್ರವನ್ನು ಪಡ್ಕೊಳ್ಬೇಕು ಅಂತ ನಿಮ್ಮ ಪ್ಲಾನ್ ಇತ್ತು. ಹಳೆ ಮೈಸೂರು ಕ್ಷೇತ್ರವನ್ನು ದಾಟಿದೆ ಸರ್, ಕೆಲ ಕ್ಷೇತ್ರಗಳು ಹಳೆ ಮೈಸೂರು ದಾಟಿದೆ. ಅದು ನಾನು ಶಿವಮೊಗ್ಗ ಬೇಕಾದರೂ ಮಾತಾಡ್ತೀನಿ, ಉತ್ತರ ಕನ್ನಡ ಬೇಕಾದರೂ ಮಾತಾಡ್ತೀನಿ, ವಿಜಯಪುರ ಬಗ್ಗೆ ಬೇಕಾದರೂ ಮಾತನಾಡ್ತೀನಿ. ಇಲ್ಲಿ ಜೆ ಡಿ ಎಸ್ನ ಸ್ಟ್ರೆಂತ್ ಮೇಲೆ ನಿಮಗೆ ಆ ಸ್ಥಾನವನ್ನು ಬಿಟ್ಟುಕೊಡಲಾಗಿದೆಯಾ ಅಥವಾ ಬೇರೆ ಕಾರಣ ಇದೆ ನನಗೆ ಗೊತ್ತಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಆ ವಿಚಾರದಲ್ಲಿ ಒಂದು 3 ಆಚೆ ದಾಟಿಸಲು ಯಶಸ್ವಿ ಆಗಿಬಿಟ್ಟಿದ್ದಾರೆ, 4 ಬೆಂಗಳೂರು ಉತ್ತರ ಸೇರಿಕೊಂಡ್ರೆ ಈ ಕಡೆ ಇಲ್ಲ. ಸಿ ಆ ರೀತಿ ಹೇಳಕ್ ಬರಲ್ಲ. ಈಗ ನಾವು ಕೇಳಿದ್ವಿ, ನಾವು ಮೈಸೂರು ಕೂಡ ನಮಗೆ ಬೇಕು ಅಂತ ಕೇಳಿದ್ವಿ, ಆಯ್ತಾ? ಅವರು ಅದ್ರ ಬದಲಿಗೆ ನಮಗೆ ಬೆಂಗಳೂರು ಉತ್ತರನ್ನು ಕೊಟ್ಟಿದ್ದಾರೆ, ಆಯ್ತಾ? ಸೊ ನಾವು ತುಮಕೂರನ್ನು ಕೇಳಿದ್ದು, ಚಿಕ್ಕಬಳ್ಳಾಪುರನ್ನು ಕೇಳಿದ್ವಿ, ಸೊ ಅವರು ತುಮಕೂರು ಬಿಟ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸ್ವಾಗತಾರ್ಹ, ಬಹಳ ಸ್ಪಷ್ಟತೆಯಿಂದ ಅವರು ನಮಗೆ ಒಂದು ಒಲವನ್ನು. ಬ್ರಿಜೇಶ್ ಕಾಳಪ್ಪನವರೇ, ಇದರಲ್ಲಿ ಸಿದ್ದರಾಮಯ್ಯನವರ ಸ್ಪಷ್ಟ ಮೇಲುಗೈ ನಾವು ನೋಡಿದಾಗ ಕಾಣಿಸುತ್ತೆ. ಸ್ಪಷ್ಟ ಮೇಲುಗೈ ಒಂದು, ಮೈಸೂರನ್ನ ದೇವೇಗೌಡರ ಒಂದು ಮುಷ್ಟಿಯಿಂದ ಆಚೆ ಪಡೆದುಕೊಳ್ಳುವಲ್ಲಿ ಸಿದ್ದರಾಮಯ್ಯ ಯಶಸ್ವಿ. ಜೊತೆಗೆ ತುಮಕೂರಲ್ಲಿ ಯಾರೊಪ್ಪಲಿ ಬಿಡಲಿ, ಪರಮೇಶ್ವರ್ ಅವರು ಸ್ಟ್ರಾಂಗ್ ಇರತಕ್ಕಂಥ ಒಂದು ಕ್ಷೇತ್ರ, ಮುದ್ದಹನುಮೇಗೌಡರನ್ನ ಜೆ ಡಿ ಎಸ್ ಇಂದ ಇದೇ ಪರಮೇಶ್ವರ್ ಅವರು ಕರ್ಕೊಂಡು ಬಂದಿದ್ದರು, ಮುದ್ದಹನುಮೇಗೌಡರನ್ನ ಈಸಿಯಾಗಿ ಬಿಟ್ಕೊಟ್ಬಿಟ್ರು. ಆದರೆ ಇದೇ ವಿಜಯಶಂಕರ್ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹಾಗೆ ಮಾಡಲಿಲ್ಲ. ಹೇಳಿದ್ರು ನಾನು ಟಿಕೆಟ್ ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು, ಅಷ್ಟರ ಮಟ್ಟಿಗೆ ವಿಜಯಶಂಕರ್ ಅವರು ಟಿಕೆಟ್ ಕೊಡಿಸಬಹುದು. ಇದರಾಚೆಗೆ ದೇಶಪಾಂಡೆ ಮತ್ತೊಬ್ಬ ಹಿರಿಯ ನಾಯಕರಿದ್ದಾರೆ, ಅವ್ರಿಗೂ ಆಸೆ ಇತ್ತು ಅವ್ರ ಮಗನ ನಿಲ್ಲಿಸೋಣ ಅಂಥೇಳಿ ಆ ಕ್ಷೇತ್ರವನ್ನು ಕೂಡ ಬಿಟ್ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಎದುರಾಳಿಗಳನ್ನು, ಪಕ್ಷದ ಒಳಗಡೆನೆ ಎದುರಾಳಿಗಳನ್ನು ಹಣದಂತೇನೂ ಆಯಿತು, ದೇವೇಗೌಡರಿಗೆ ಅಲ್ಲಿನ ದೂರ ಇಟ್ಟಂತೆಯೂ ಆಯಿತು. ನೋಡಿ, ನಾವು ಅಕಸ್ಮಾತ್ ಆ 2 ಕ್ಷೇತ್ರ ಬಿಟ್ಟಿದ್ರೆ ನೀವು ಬೇರೆ ಥರ ಅದನ್ನು ಅನಲೈಸ್ ಮಾಡ್ತಾ ಇದ್ರಿ, ಆಯಿತಾ? ಈ ಯಾವತ್ತೂ ಕೂಡ ನೀವು ಅನಲೈಸ್ ಮಾಡೋ ಸಂದರ್ಭದಲ್ಲಿ, ಇವಾಗ ನೋಡಿ ನಮಗೆ 3:1 ಫಾರ್ಮುಲಾ ಇದೆ, 2:1 ಫಾರ್ಮುಲಾ ಇದೆ. ಸೊ ಅದ್ರ ಪ್ರಕಾರ 10 ಬಂದಿದೆ, 2:1 10 ಬಂದಿದೆ. ಸೊ ಅದರಲ್ಲಿ ಯಾವ ಕ್ಷೇತ್ರ ಹೇಗೆ, ಯಾವ ಡಿಮ್ಯಾಂಡ್ ಇತ್ತು, ಏನು ಕತೆ ಅಂತ ಅನ್ನೋಂಥದ್ದು ಅದು ಆ್ಯಕ್ಚುಲಿ ವರಿಷ್ಠರು ಬಿಟ್ಟಿರುವಂಥದ್ದು. ದೇವೇಗೌಡರು ಮಾತಾಡಬೇಕು ಅಥವಾ ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾರೆ. ರಾಜಕಾರಣ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಮೇಲೆ ಎಲ್ಲರೂ ಕೇಳಲಿಕ್ಕೆ ಸಾಧ್ಯ. ಯಾರೇ ಟಿಕೆಟ್ ಕೇಳಿದ್ರು ನನಗೆ ಇಲ್ಲಿ ನನ್ನ ಸ್ವಲ್ಪ ಶಕ್ತಿ ಇದೆಯಪ್ಪ ಇಲ್ಲಿ ಬಿಟ್ಕೊಡಿ. ಮೋರೋವರ್ ನಿಮ್ಮ ಇಡೀ ಮೈತ್ರಿ ಒಪ್ಪಂದ ಆಗಿರೋದೆ ಗೆಲ್ಲುವಂಥ ಎಬಿಲಿಟಿ ಇರತಕ್ಕಂಥ ಕ್ಷೇತ್ರಗಳನ್ನು ಪಡ್ಕೊಳ್ಳೋದು ಅಂತ ಹೇಳಿ. ಈಗ ಸಪೋಸ್ ಅಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಇದ್ರೆ ಜೆ ಡಿ ಎಸ್ಗೆ, ಕಾಂಗ್ರೆಸ್ ಸ್ಟ್ರಾಂಗ್ ಇದ್ರೆ ಕಾಂಗ್ರೆಸ್ಗೆ ಅಂತ ಹೇಳಿ. ಆದರೆ ಕೆಲ ಸೀಟುಗಳನ್ನ ನೋಡಿದಾಗ ಜೆ ಡಿ ಎಸ್ ಎಲ್ಲೂ ಸ್ಟ್ರಾಂಗ್ ಇಲ್ದಿರೋ ಕಡೆನೂ ಬಿಟ್ಕೊಟ್ಟಿದ್ದೀರಿ ಅಂತ ಆದಮೇಲೆ ಇದರಲ್ಲಿ ಸಿದ್ದರಾಮಯ್ಯನವರು ಗಟ್ಟಿ ಆಗಿಲ್ವಾ? ಇಲ್ಲಿ ಅವ್ರ ಕೈ ಮೇಲಾಗಿಲ್ವಾ ಅಂತ ನನ್ನ ಕ್ವಶನ್, ಸ್ಟ್ರೈಟ್ ಕ್ವಶನ್. ಇಲ್ಲ, ಇದು ನೀವು ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ಬೇಕಿದ್ರೆ ಸಿದ್ದರಾಮಯ್ಯನವ್ರಿಗೆ ಮೇಲುಗೈ ಇದು ಅಂತೆಲ್ಲ ಯೋಚನೆ ಮಾಡ್ಬೋದು. ಓಕೆ, ಬಟ್ ಒಟ್ಟಾರೆ ಇದು ದೇವೇಗೌಡರು ಇದನ್ನು ಒಪ್ಪಿದ್ದಾರೆ, ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ,
ಕುಮಾರಸ್ವಾಮಿಯವರು ಒಪ್ಪಿದ್ದಾರೆ, ಪಕ್ಷಗಳು ಒಪ್ಪಿದ್ದಾವೆ. ಸೊ ಆ ಕಾರಣದಿಂದ ಇವತ್ತು ಯಾರು ಮೇಲ್ಗೈ ಯಾರು ಕೆಳಗಡೆ ಆಗಿದ್ದು ಅನ್ನೋದು ಅದು ಐ ಥಿಂಕ್ ಇಟ್ಸ್ ನಾಟ್ ಅನ್ ಆರ್ಗ್ಯುಮೆಂಟ್ ವಿಚ್ ನೀಡ್ ಟು ಮೇಕ್. ರವಿ ಸುಬ್ರಹ್ಮಣ್ಯ ಅವರೇ, 20:8 ಈ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾ ನೋಡಿ ಬಿಜೆಪಿಗೆ ಸಮಾಧಾನನ, ನಿಟ್ಟುಸರ ಅಥವಾ ಆತಂಕನ ಅಂತ? ಇಲ್ಲಿ ಆತಂಕದ ಪ್ರಶ್ನೆನೇ ಇಲ್ಲ. ನಾವು ಸೂಕ್ಷ್ಮವಾಗಿ ಇದನ್ನು ಗಮನಿಸಿದರೆ ಜೆ ಡಿ ಎಸ್ಗೆ ಕೊನೆ ಮೊಳೆ ಹೊಡೆಯೋ ಪ್ರಯತ್ನ ಸಿದ್ದರಾಮಯ್ಯನವರು ಬಹುಶಃ ಯಶಸ್ವಿಯಾಗಿದ್ದಾರೆ ಅಂತ ಕಾಣುತ್ತೆ. ಇವತ್ತಿನ ಸಿನಾರಿಯೋಲ್ಲಿ ಅವರು ಹಾಸನದಲ್ಲಾಗಲಿ ಮಂಡ್ಯದಲ್ಲಾಗಲಿ ಅವರ ಸ್ಟ್ರಾಂಗ್ ಹೋಲ್ಡ್ ಏನಿತ್ತು, ಇವತ್ತು ಅಲ್ಲಿನ ಕಾಂಗ್ರೆಸ್ಸಿನ ಒಂದು ಒತ್ತಡ ಯಾವ ರೀತಿ ಇದೆ ಅಲ್ಲಿ ಅಂತ ಹೇಳಿದರೆ, ಅಲ್ಲಿನ ಕಾರ್ಯಕರ್ತರ ಮನೋಭಾವನೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಆ ಕ್ಷೇತ್ರಗಳನ್ನು ಜೆ ಡಿ ಎಸ್ ಉಳಿಸ್ಕೊಳ್ಳೋದು ಕಷ್ಟ ಅನ್ನೋ ಭಾವನೆ ಈಗಾಗಲೇ ಮಾತುಗಳೆಲ್ಲ ಕಡೆ ಶುರುವಾಗಿದೆ. ಇವತ್ತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅವರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದು ಪ್ರಶ್ನೆ ಬೇರೆ, ಆದರೆ ಅವರಿಗೆ ಅದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಗಿಂತ ಹೆಚ್ಚಾಗಿ ಆಂತರಿಕವಾಗಿ ಅವರು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನ್ನು ಮುಗಿಸಬೇಕು ಅಂತಕ್ಕಂಥ ಮನಸ್ಸು ಅವರಲ್ಲಿ ಇತ್ತು. ಅದಕ್ಕೆ ಪ್ರಯತ್ನದಲ್ಲಿ ಅವರು ಯಶಸ್ವಿ ಎಲ್ಲೆಲ್ಲಿ ಮುಗಿಸಿದ್ದಾರೆ ಸರ್, ಎಲ್ಲೆಲ್ಲಿ ಮುಗಿಸಿದ್ದಾರೆ ನಿಮ್ಮ ಪ್ರಕಾರ ಬಿ ಜೆ ಪಿ ಅವ್ರ ಪ್ರಕಾರ? ಈಗ ನಿಮಗೆ ಉತ್ತರ ಕನ್ನಡ ತಾವೀಗಾಗಲೇ ಪ್ರಶ್ನಾಪನೆ ಮಾಡ್ತಾ ಇದ್ರಿ, ಉತ್ತರ ಕನ್ನಡದಲ್ಲಿ ಅವ್ರದ್ದು ಏನಂಥ ಏನು ಸಾಮರ್ಥ್ಯ ಇಲ್ಲ, ಅವ್ರದ್ದೇನಾದ್ರು ಜೆ ಡಿ ಎಸ್ನವ್ರು ಜೆ ಡಿ ಎಸ್ನವ್ರಿಗೆ ಏನಾದರೂ ಒಂದು ಸೀಟಿನ ಸಾಮರ್ಥ್ಯ ಎಲ್ಲರೂ ಇದೆ ಅಂತ ಹೇಳಿದರೆ ಅದು ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು. ಹೀಗೆ ನಾವು ಕೆಲವು ಕ್ಷೇತ್ರಗಳನ್ನು ನೋಡ್ಕೊಂಡು ಹೋದರೆ ಅದನ್ನು ಬಿಟ್ಟುಬಿಟ್ರೆ ಅಲ್ಲಿ ಸಿಟ್ಟಿಂಗ್ ಎಂ ಪಿಸ್ಗಳದ್ದು ಸೀಟುಗಳನ್ನು ಕೇಳಿದರು, ಇವರು ಪ್ರಾಬಲ್ಯ ಇರತಕ್ಕಂಥ ಜಾಗ. ಆದರೆ ಅಲ್ಲಿ ಅವರ ಪಾರಂಪರಿಕ ವೈರಿಗಳು ಅಂದರೆ ಅವರ ಸಿದ್ಧಾಂತ ವೈರಿಗಳು ಅಂದರೆ ಒಂದು ಒಂದು ದೃಷ್ಟಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಿದ್ರೆ ಅವರಿಗೆ ಅಲ್ಲಿರ್ತಕ್ಕಂಥದ್ದು ಜೆ ಡಿ ಎಸ್ ಕಾಂಗ್ರೆಸ್ಗೆ ಹೋರಾಟ. ಇವತ್ತು ಮಂಡ್ಯದಲ್ಲಿ ನಾವು ಇವರು ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಕಳೆದ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಒಂದು ಮತವನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಇವರು ಹೊಂದಾಣಿಕೆ ಒಳಗೂ ಕೂಡ ಕಳೆದ ಚುನಾವಣೆಯ ವಿಶ್ಲೇಷಣೆಗಳನ್ನು ನಾವು ಗಮನಿಸಿದಾಗ ಹೆಚ್ಚಿನ ಮತ ನಮಗೆ ಬಂದಿತ್ತು. ಆದರೆ ಅವತ್ತಿನ ಪರಿಸ್ಥಿತಿಗೂ ಇವತ್ತಿಗೂ ಬಹಳ ದೊಡ್ಡ ವಿಪರ್ಯಾಸನೇ ಇದೆ. ಹಾಗಾಗಿ ಖಂಡಿತವಾಗ್ಲೂ ನಾವು 22 ಅಂತ ಏನು ಟಾರ್ಗೆಟ್ ಇಟ್ಕೊಂಡಿದ್ವು, ಇವತ್ತು ಅದ್ರ ಜೊತೆಗೆ ಒಂದು ಪ್ಲಸ್ ಅಂತಲೂ ಸೇರಿಸ್ಕೋಬಹುದು. 23 ಅಲ್ಲ, ಏನಾದರೂ ಆಗ್ಬಹುದು ಅಂದ್ರೆ ಐದಕ್ಕೆ ಇವರಿಬ್ರು ಫೈಟ್ ಮಾಡ್ತಾರೆ ಅಂತ ಹೇಳೋದು, ಐದು ಕ್ಷೇತ್ರಗಳು ಫೈಟ್ ಮಾಡ್ತಾರೆ ಇವರಿಬ್ರು ಅಂತ ಹೇಳಿ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇವತ್ತು ಇವತ್ತಿನ್ಯಾವುದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದಕ್ಷಿಣ ಕನ್ನಡದ ನಾನು ಅಭ್ಯರ್ಥಿ, ನಾನು ಉಮೇದುವಾರ, ನಾನು ಅದಕ್ಕೆ ಆಕಾಂಕ್ಷಿ ಅಂತ ಹೇಳಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಮೋದಿಯವರ ನಾಯಕತ್ವ ಈ ರಾಷ್ಟ್ರಕ್ಕೆ ಬೇಕು, ಮೋದಿಯವರೇ ಮುಂದಿನ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ, ಅವ್ರ ಟಿಕೆಟ್ ಆಕಾಂಕ್ಷಿ. ಸರ್ ಮೊದಲಿಂದಲೂ ಮಾತಾಡ್ತಾರೆ ಸರ್, ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ಜನಾರ್ದನ್ ಪೂಜಾರಿ ಅವರು ಯಾರ ವಿರುದ್ಧವಾಗಿ ಮಾತಾಡಿಲ್ಲ ಹೇಳಿ ನೋಡೋಣ, ಬಿಗಿನಿಂಗಿಂದ ಮಾತಾಡ್ತಾರೆ. ಕಾಂಗ್ರೆಸ್ಸಿನ ಮನಸ್ಥಿತಿ ಯಾವ ರೀತಿ ಇದೆ, ಹಾಸನದಲ್ಲಿ ಮಂಜು ಅವರು ಏನ್ ಹೇಳ್ತಾ ಇದಾರೆ, ಇದನ್ನ ಎಲ್ಲವನ್ನು ಕಳ್ಕೊಂಡು ನಾವು ಯೋಚನೆ ಮಾಡ್ಕೊಂಡು ಬಂದಾಗ ರಾಜಕೀಯದಲ್ಲಿ ಬೆಲೆ ಇಲ್ಲ ಸರ್. ಕೋಲಾರದಲ್ಲಿ ರಾಜಕೀಯದಲ್ಲಿ ಬೆಲೆ ಇಲ್ಲ, ಸೋತವರ ಆಕ್ರಂದನಕ್ಕೆ ರಾಜಕೀಯದಲ್ಲಿ ಬೆಲೆ ಇಲ್ಲ ಸರ್. ಏನಾದ್ರು ಆಗ್ಲಿ ಜನಗಳ ಭಾವನೆ ಮಧುಗಿರಿ ರಾಜಣ್ಣನ ಕೂಗ್ತಾರೆ, ಅಲ್ಲ ಜನಗಳ ಭಾವನೆ ಅದೇನು ಅಂತಕ್ಕಂಥದ್ದು ವ್ಯಕ್ತ ಆಗಿದೆ. ಅಂದ್ರೆ ಈ ಚುನಾವಣಾ ಸಂದರ್ಭದಲ್ಲೂ ಕೂಡ ಸ್ವಪಕ್ಷದ ವಿರುದ್ಧವಾಗಿ ಈ ರೀತಿಯ ಬಹಿರಂಗ ಹೇಳಿಕೆಗಳು ಬಂದಾಗ ಜನಗಳ ಮನಸ್ಥಿತಿ ಏನು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ, ಅದು ಚುನಾವಣೆಯಲ್ಲಿ ಉತ್ತರವನ್ನು ಕೊಡೋದಿದೆ. ಮಹಾದೇವ್ ಪ್ರಕಾಶ್ ಅವರೇ, ಈಗ ಈ ಒಂದು ಸೀಟ್ ಹಂಚಿಕೆಗೆ ಮುಂಚಿತವಾಗಿ ಸಕಸೂತ್ರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಸರ್, ನೀವು ಕೇಳಿಸ್ಕೊಂಡಿದ್ರಾ, ನೀವು ನೋಡಿದ್ರಾ, ದೇವೇಗೌಡರ ಪಕ್ಕದಲ್ಲಿ ನೀವು ಕೂತಿದ್ರಾ ಅಂತ ಕೂಡ ಕ್ವಶನ್ ಮಾಡಬಹುದಾಗತ್ತೆ. ಆದರೆ ನಮ್ಮ ಮೂಲಗಳಿಂದ ಬಂದಿರೋ ಮಾಹಿತಿ ನಾವು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಅದರ ಬಗ್ಗೆ ಸಾಕಷ್ಟು ಬಾರಿ ಅದರ ಬಗ್ಗೆ ಮಾತಾಡಿದ್ದೀವಿ ಕೂಡ. ಇದರ ಆಚೆಗೆ ಬಹುಶಃ ಈ ಸೀಟು ಹಂಚಿಕೆಯ ಸೂತ್ರದಲ್ಲಿ ಇದಕ್ಕಿಂತ ಮುಂಚೆ ಡಿಸ್ಕಸ್ ಆದಂತಹ ಯಾವ ಅಂಶಗಳು ಪಾಲನೆ ಆಗಿಲ್ಲ ಸರ್? ರಮಾಕಾಂತ್ ಈ 8-24 9-27 ಅಂದರೆ 1:2 ನಮ್ಮ ಬ್ರಿಜೇಶ್ ಹೇಳಿದ್ರಲ್ಲ ಹಾಗೆ ಆ ಸೂತ್ರ ಪರ್ಫೆಕ್ಟಾಗಿ ಅನುಸರಿಸಿದ್ದಾರೆ. ಓಕೆ, 1:3 ಈಗ 9 ಬರಬೇಕಾಗಿತ್ತು, 8 ಬಂದಿದೆ ಬಿ ಜೆ ಇದು ಜೆ ಡಿ ಎಸ್ಗೆ. ಈಗ 40 ಶಾಸಕರಿದ್ದಾರೆ, ಅವರು 80 ಇದ್ದಾರೆ, ಅಂದ್ರೆ 1:2 ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಳೆ ಮೈಸೂರು ಭಾಗವೇ ಬೇಕು ನಮಗೆ, ಅದೇ ಹೇಳ್ತೀನಿ ರಮಾಕಾಂತ್, ಅದನ್ನು ಹೇಳ್ತೀನಿ 1:2 ಆಗಿದೆ. ಬಟ್ ದೇವೇಗೌಡರ ಹಠ ಏನಿತ್ತು ಅಂತಂದರೆ ಕ್ರೀಮ್ ಆಫ್ ಸೌತ್ ಕರ್ನಾಟಕ ನಮಗೆ ಬೇಕು ಅಂತ ಹಿಡಿದ್ರು. ಕ್ರೀಮ್ ಆಫ್ ಸೌತ್ ಕರ್ನಾಟಕ ಯಾವುದು ಅಂತಂದರೆ ಮೈಸೂರು, ಮಂಡ್ಯ, ತುಮಕೂರು, ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ, ಇದಿಷ್ಟು ಕೊಟ್ಬಿಟ್ಟಿದ್ದಿದ್ರು ದೇವೇಗೌಡರಿಗೆ, ಬೇರೇನೂ ಬೇಕಾಗಿರಲಿಲ್ಲ. ಆದರೆ ಕಾಂಗ್ರೆಸ್ನವರು ತುಂಬ ಬುದ್ಧಿವಂತಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಇಟ್ಟಿರುವ ಬುದ್ಧಿವಂತಿಕೆಯ ಹೆಜ್ಜೆಯನ್ನು ನೋಡಿದಾಗ ದೇವೇಗೌಡರ ಪ್ರಾಬಲ್ಯ ಮತ್ತು ಶಕ್ತಿಯನ್ನು
ದಕ್ಷಿಣ ಕರ್ನಾಟಕದಲ್ಲಿ ಮತ್ತಷ್ಟು ಕುಗ್ಗಿಸಿದ್ದಾರೆ. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ತಂತ್ರಗಾರಿಕೆ ಅಂತನಾದರೂ ಹೇಳಬಹುದು. ನೀವೇ ಹೇಳಿದಾಗೆ ಸಿದ್ದರಾಮಯ್ಯನವರು ಒಂದು ಕಲ್ಲಲ್ಲಿ ಎರಡು ಹಕ್ಕಿನೋ ಮೂರು ಹಕ್ಕಿನೋ ನಾಲ್ಕು ಹಕ್ಕಿನೋ ಹೊಡೆದಾಕಿದ್ದಾರೆ. ಒಂದು ಮೊಟ್ಟ ಮೊದಲನೆಯದಾಗಿ ದೇವೇಗೌಡರನ್ನ ಹಿ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ಫೋರ್ ಕಾನ್ಸ್ಟಿಟ್ಯೂಯನ್ಸೀಸ್ ಹಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಕಾನ್ಫಿಡೆಂಟ್ ಆಗಿರೋದು. ಅವರು ಅವರ ತಂತ್ರಗಾರಿಕೆಯ ಮೂಲಕ ದೇ ರಿಸ್ಟ್ರಿಕ್ಟೆಡ್ ಜೆ ಡಿ ಎಸ್ ಟು ಓನ್ಲಿ ಫೋರ್. ಅದರಲ್ಲಿ ಬೆಂಗಳೂರು ನಾರ್ತು, ಬೆಂಗಳೂರು ನಾರ್ತು ಅರ್ಬನ್ ಸೆಂಟರ್, ಸದಾನಂದ ಗೌಡರು ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಅಂಥದ್ದೆಲ್ಲ ಇರುವಾಗ ಅಲ್ಲಿ ಜೆ ಡಿ ಎಸ್ ಗೆಲ್ಲುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಐದು ಗೆದ್ದಿದ್ಯಲ್ಲ ಸರ್, ಅವರೆಲ್ಲ ವೋಟರ್ಸ್ ಬಂದ್ಬಿಡ್ತಾರೆ ಅಂತ ಲೆಕ್ಕಾಚಾರ. ಐದು ಗೆದ್ದಿದೆ ಲೆಕ್ಕಾಚಾರ ಇರಬಹುದು ರಮಾಕಾಂತ್, ವಾಟ್ ಎವರ್ ಇಟ್ ಮೇ ಬಿ. ಇಲ್ಲಿ ಗೆಲ್ಲಬಹುದು, ಇದನ್ನು ಕೊಟ್ಟಿದ್ದೀವಿ ನಿಮಗೆ, ನಾವು ದಾರ ಹಿಡಿದಿದ್ದೀವಿ, ಐದು ಜನ ನಾವು ಗೆದ್ದಿದ್ರಿವಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಸೋಲೋ ಕ್ಷೇತ್ರ ಅಂತ ಇರಬಹುದು. ಇನ್ನ ಮುದ್ದನ್ಮೇಗೌಡ, ನೀವು ಹೇಳಿದಾಗೆ ಅಲ್ಲಿ ಪರಮೇಶ್ವರ್ ಅವ್ರನ್ನ ನಿಲ್ಲಿಸ್ತಾನ ಇಷ್ಟೇ, ನಾನು ಸಿದ್ದರಾಮಯ್ಯ ಅನ್ನೋದನ್ನ ತೋರಿಸಿ ಅಲ್ಲಿ ಮುದ್ದನ್ಮೇಗೌಡಗೆ ತಪ್ಪಿಸಿ ಜೆ ಡಿ ಎಸ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಜೆ ಡಿ ಎಸ್ ದಕ್ಷಿಣ ಕರ್ನಾಟಕದ 12 ಲೋಕಸಭಾ ಕ್ಷೇತ್ರಗಳಲ್ಲಿ, ಅಂದ್ರೆ 14 ಆಗುತ್ತೆ ಯಾವುದು ಅಂತಂದ್ರೆ ಚಿಕ್ಕಮಗಳೂರು ಚಿತ್ರದುರ್ಗ ಸೇರಿಸ್ಕೊಂಡ್ರೆ ಅವೆರಡು ಮಧ್ಯ ಕರ್ನಾಟಕಕ್ಕೆ ಬರುತ್ತೆ. ಬಟ್ ದಕ್ಷಿಣ ಕರ್ನಾಟಕದ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆ ಸಿಕ್ಕಿರೋದು 4-4 ಅಂದ್ರೆ ಕ್ರೀಮ್ ಒಕ್ಕಲಿಗ ಚಕ್ರಾಧಿಪತ್ಯದಲ್ಲಿ ನಿಮ್ಮನ್ನ ರೀಜನಲ್ ಅಲ್ಲಿ ರೀಜನಲ್ ಸಬ್ ರೀಜನಲ್ ಮಾಡಾಕ್ಬಿಟ್ಟಿದ್ದಾರೆ. ಸರಿಗೆ ಸೀಟ್ ಹಂಚಿಕೆ ವಿಚಾರದಲ್ಲೇ ಸಿದ್ದರಾಮಯ್ಯನವರು ಸಮರವನ್ನ ಗೆದ್ದಿದ್ದಾರೆ, ಅರ್ಧ ಡೆಫಿನೆಟ್ ಆಗಿ ಗೆದ್ದಿದ್ದಾರೆ. ಹೌದು ರಮಾಕಾಂತ್, ಯಾಕೆ ಗೊತ್ತಾ, ಜೆ ಡಿ ಎಸ್ ಅಟ್ಲೀಸ್ಟ್ ಈ 4 ಸ್ಥಾನಗಳ ಜೊತೆಗೆ ಇನ್ನೆರಡು ಸ್ಥಾನಗಳನ್ನ ಈ ಕ್ರೀಮ್ ಆಫ್ ಒಕ್ಕಲಿಗ ಬೆಲ್ಟ್ ಅಲ್ಲಿ ಪಡ್ಕೊಂಡಿದ್ದಿದ್ರೆ ಜೆ ಡಿ ಎಸ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇತ್ತು. ಈಗ ನೋಡಿ, ಬೆಂಗಳೂರು ಉತ್ತರ ಗೆಲ್ಲುವ ಸಾಧ್ಯತೆ ಇಲ್ಲ, ಕಡಿಮೆ. ಅಂಡ್ ಉತ್ತರ ಕನ್ನಡ ಅಷ್ಟು ಸುಲಭ ಅಲ್ಲ. ಬಿಜಾಪುರ ಎಂ ಬಿ ಪಾಟೀಲ್ ಗೃಹ ಸಚಿವರು ಅಲ್ಲಿಗೆ, ಈಗ ಎಂ ಬಿ ಪಾಟೀಲ್ ಆಕ್ಟ್ ಮಾಡ್ತಾರೆ ಜೆ ಡಿ ಎಸ್ ಕೆಲಸಕ್ಕೆ, ಆಗಲ್ಲ, 3 ಹೋಯ್ತು. ಇಲ್ಲಿ ಶಿವಮೊಗ್ಗನು ಹೆಚ್ಚು ಕಡಿಮೆ ಕಳೆದ ಚುನಾವಣೆಯಲ್ಲಿ 56,000-60,000 ರಾಘವೇಂದ್ರ ಗೆದ್ದಿದ್ದಾರೆ. ನಾವು ಫೈಟ್ ಕೊಡ್ತೀವಿ, ಗೆದ್ದೇ ಗೆಲ್ತೀವಿ ಅಂತ ಅಂದ್ಬಿಟ್ಟು ಟೈಮ್ ಕೊಟ್ಟಿರಲಿಲ್ಲ ಸರ್, ಮಧುಗೆ ಟೈಮ್ ಕೊಟ್ಟಿರಲಿಲ್ಲ. ಫಸ್ಟ್ ಆಫ್ ಆಲ್ ಮಧುಗೆ ಇಂಟ್ರೆಸ್ಟೇ ಇರಲಿಲ್ಲ, ಅದು ವಿದೇಶದಲ್ಲಿ ಇದ್ರು, ಸಡನ್ ಆಗಿ ಬಂದ ತಕ್ಷಣ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಕರೆಕ್ಟ್, ಆ ಕಾರಣ ಇಟ್ಕೊಳ್ಳೋಣ ಸರ್. ಹಾಗೆ 3 ಜೆ ಡಿ ಎಸ್ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಶಿವಮೊಗ್ಗದಲ್ಲಿ ಟಫ್ ಫೈಟ್ ಇದೆ. ರಾಘವೇಂದ್ರ ಯಡಿಯೂರಪ್ಪನವರ ಪ್ರಭಾವನ ಅಷ್ಟು ಸುಲಭವಾಗಿ ಅಲ್ಲಗಳಿಯೋದಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಈಗ ಇದು ನ್ಯಾಷನಲ್ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವಂತಹ ಚುನಾವಣೆ ಜನರಲ್ ಎಲೆಕ್ಷನ್ ಆದದ್ರಿಂದ ಬೈ ಎಲೆಕ್ಷನ್ ಅಲ್ಲಿ ಆಗುವಂತಹ ಪ್ರಭಾವ ಪರಿಣಾಮಗಳೇ ಬೇರೆ ಆಗುತ್ತೆ, ಜನರಲ್ ಎಲೆಕ್ಷನ್ ಅಲ್ಲಿ ಆಗುವ ಪರಿಣಾಮಗಳೇ ಬೇರೆ ಆಗುತ್ತೆ. ಆದ್ರಿಂದ ಅಲ್ಲಿ ರಾಘವೇಂದ್ರ ಅವರು ಗೆದ್ದರು ಗೆದ್ದು ಬಿಡಬಹುದು. ಅಂದ್ರೆ ಕಂಡ ಹಾಗೇನೆ ಜೆ ಡಿ ಎಸ್ ಗೆ 4-5 ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ನಿರೀಕ್ಷೆ ಇರೋದು ಮಂಡ್ಯ ಹಾಸನ ತುಮಕೂರು. ಆದ್ರೆ ಅಲ್ಲೂ ಟಫ್ ಫೈಟ್ ಇದೆ ಇವಾಗ.